ಒಟ್ಟಿಗೆ ಜಾಸ್ತಿ ಕೊಡಿ. ಅವರು ತಮ್ಮ ವಿಶ್ರಾಂತ ಜೀವನವನ್ನ ಇಂಗ್ಲೆಂಡ್ ನಲ್ಲಿ ಕಳೆಯುವಂತಹ ಸನ್ನಿವೇಶದಲ್ಲಿ ವಿಶೇಷ ಅಧ್ಯಯನಕ್ಕೆ ಹೋದಂತ ಒಬ್ಬ ಕನ್ನಡದ ವಿದ್ವಾಂಸ ಅವರನ್ನ ಭೇಟಿಯಾಗಬೇಕು ಅಂತ ಹೋಗಿ ಅವರನ್ನ ಭೇಟಿಯಾಗಿ ಸರ್ ಐ ಆಮ್ ಫ್ರಮ್ ಮೈಸೂರ್ ಅಂತ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ ಅಯ್ಯೋ ಮಗು ಕನ್ನಡದಲ್ಲಿ ಮಾತನಾಡೋ ಬಹಳ ನಿಮಿಷ ಆಯ್ತು ಕನ್ನಡ ಕೇಳಿ. ಇದನ್ನ ನಾವು ಗಮನಿಸಬೇಕು, ಕನ್ನಡ ಒಂದು ರೀತಿಯಲ್ಲಿ ಅದು ಬುದ್ಧಿಯಿಂದ ಬರ್ತಕ್ಕಂಥ ಭಾಷೆ ಅಲ್ಲ, ಅದು ಹೃದಯದ ಸಂವಾದ. ಅದು ಆ ಹೃದಯದ ಸಂವಾದವನ್ನ ಅರ್ಥ ಮಾಡಿಕೊಂಡಂತ ಅನೇಕ ಜನ ಆ ಕನ್ನಡದ ನೆಲೆಯಲ್ಲಿ ವಿಶಿಷ್ಟವಾದಂತಹ ಯೋಜನೆಯನ್ನ ಕನ್ನಡದ ಒಂದು ನೆಲೆಯಲ್ಲಿ ಆ ಕಂಪನ್ನು ಉಳಿಸುವಂತ ಕೆಲಸವನ್ನ ಮಾಡಿದ್ದನ್ನ ನಾವು ಗಮನಿಸಬೇಕಾಗ್ತದೆ. ಕನ್ನಡದ ಇತಿಹಾಸ ಎಷ್ಟು ಆಳವಾದದ್ದು ಅನ್ನೋದನ್ನು ಸಂಪೂರ್ಣವಾಗಿ ತಮ್ಮ ಬದುಕಿನ ತಪಸ್ಸಿನಿಂದ ನಮ್ಮ ಮುಂದೆ ಸಾಕಾರಗೊಳಿಸಿಕೊಟ್ಟಂತ ನಮ್ಮ ಅಂತಪ್ಪನವರು ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ಅನ್ನುವಂತಹ ಸಂಶೋಧನಾ ಮಾಲಿಕೆಯನ್ನು ನಮ್ಮೆಲ್ಲರಿಗೆ ಕೊಟ್ಟು ನಮ್ಮ ಕಣ್ಣು ತೆರೆಸಿದ್ರು. ಬಹಳ ಜನ ನಾವು ತಿಳ್ಕೊಂಡಿದ್ವಿ ಬ್ರಿಟಿಷ್ನವರು ಬಂದರು, ಅವರ ಜೊತೆಯಲ್ಲಿ ಬಂದಂತ ಫಾದರ್ಗಳು ನಮ್ಮ ಮೇಲೆ ಧರ್ಮವನ್ನ ಹೇರಿದ್ರು. ಇಂತಹ ಅದ್ಭುತವಾದ ಕುಟುಂಬ ಸ್ನೇಹಿ ಸಾಹಿತಿ ಕನ್ನಡ ಸಮುದಾಯದ ಭಕ್ತ ಸಾಂಸ್ಕೃತಿಕ ರಾಯಭಾರ ಕನ್ನಡ ಭಾಷೆಯ ಕಾಯಕ ವ್ಯಕ್ತಿ ಫಾದರ್ ಡಾಕ್ಟರ್ ಐ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕೆ ತಿಳಿಸುವ ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಬಹಳ ಉಪಯುಕ್ತವಾದದ್ದು ಅಂತ ನಾನು ಭಾವಿಸ್ತೇನೆ. ನಮ್ಮ ವಚನಕಾರರಾದ ಅನಲಪ್ರಭು ಕೂಡ ಒಂದು ಮಾತು ಹೇಳ್ತಾರೆ, ಹಿಂದನ ಹೆಜ್ಜೆ ನಡೆಯದೆ ಮುಂದನ ಹೆಜ್ಜೆ ಇಡಲಾಗದು ಅಂತೇಳಿ. ನಮಗೆ ಚರಿತ್ರೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ, ನಮ್ಮ ಸಮಾಜ ಉಳಿಯೋದಿಲ್ಲ. ಒಂದು ಭಾಷೆ ಏನಾದರೂ ನಶಿಸಿ ಹೋದರೆ ಒಟ್ಟು ನಮ್ಮ ಧರ್ಮ ಸಂಸ್ಕೃತಿ ಎಲ್ಲವೂ ಕೂಡ ವಿನಾಶ ಆಗ್ತದೆ ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಕೊನೆಗಾಲದಲ್ಲಿ ಜಾಗೃತವಾಗಿದ್ದ ಅನ್ವೇಷಣಾ ಮನಸ್ಸಿನ ಸ್ವಾಮಿ ಅಂತಪ್ಪನವರು ಎಲ್ಲರ ಮನದಲ್ಲಿ ಬಹುಕಾಲದವರೆಗೆ ಚಿರಸ್ಥಾಯಿಯಾಗಿ ಇಲ್ಲವಲ್ಲ ಮೇರು ವ್ಯಕ್ತಿತ್ವದವರು. ಈಗ ಶ್ರೀಯುತ ರಾಮ ಚಂದ್ರಶೇಖರ್ ಅವರಿಂದ ನುಡಿ ನಮನಗಳನ್ನು ಕೇಳೋಣ. ಹಿರಿಯ ಕನ್ನಡ ಪರ ಚಿಂತಕರು ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರ ಶಿಷ್ಯರಾಗಿ 40 ವರ್ಷಗಳಿಂದ ಕನ್ನಡ ಕ್ರೈಸ್ತರಿಗೆ ಬೆಂಬಲವಾಗಿ ಗೋಕಾಕ್ ಚಳವಳಿಯಿಂದ ಇಂದಿನವರೆಗೂ ಕನ್ನಡ ಕನ್ನಡಿಗ ಕನ್ನಡ ಕರ್ನಾಟಕದ ರಕ್ಷಣೆಗಾಗಿ ದುಡಿಯುತ್ತಿರುವ ತಕ್ಷಣಕ್ಕೆ ನನಗೆ 3 ಅಂಶಗಳಿತ್ತು. ನಾನು ಅಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನನ್ನ ಜೊತೆ 40 ವರ್ಷಗಳಿಂದ 40 ವರ್ಷಗಳ ಹಿಂದೆ ನನ್ನ ಜೊತೆ ಹೋರಾಟ ಮಾಡ್ತಿದ್ದಂತಹ ಜಕ ಫ್ರಾನ್ಸಿಸ್ ಬಂದಿದ್ದರು. ಅವರಂತ 1-2 ಅಂಶವನ್ನು ಇಲ್ಲಿ ನನ್ನ ಯೋಗ್ಯ ಅರ್ಹತೆ ಏನಂತ ಕಳಿಸಿದ್ದಕ್ಕೆ ನಾನು ಅವರನ್ನು ಕ್ಲಾರಿಫಿಕೇಶನ್. ಅಥವಾ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಗೆ ಸಂಬಂಧಿಸಿದ ತಿಳುವಳಿಕೆಗೆ ಸಂಬಂಧಿಸಿರಬಹುದು, ಆದರೂ ಕೂಡ ಗೆಳೆಯ ರಫೈಲ್ ರಾಜ್ ಒತ್ತಾಯಪೂರ್ವಕವಾಗಿ ನನ್ನನ್ನು ಈ ವೇದಿಕೆಗೆ ಎಳೆದು ತಂದಿದ್ದಾರೆ. ನಿಜಕ್ಕೂ ಬಹಳ ಸಂತೋಷವಾಯಿತು. ಅಂತಪ್ಪ ಅವರು ಕೆಲಸ ಮಾಡಿದ ಸ್ಥಳಗಳಲ್ಲಿ ನಾನು ಓಡಾಡಿದ್ದೇನೆ, ಅವರ ಪ್ರತಿಭಟನಾ ಸಭೆಗಳನ್ನು ನೋಡಿದ್ದೇನೆ, ಪತ್ರಕರ್ತನಾಗಿ ವೇದಿಕೆಯಲ್ಲಿ ಅವರ ಭಾಷಣವನ್ನು ಕೂಡ ಕೇಳಿದ್ದೇನೆ. ಆದರೆ ದುರದೃಷ್ಟವಶ ಅವರನ್ನು ಭೇಟಿಯಾಗಿ ಮಾತನಾಡುವ ಒಂದು ಅದೃಷ್ಟದಿಂದ ನಾನು ಅದು ಯಾಕೋ ಗೊತ್ತಿಲ್ಲ ವಂಚಿತನಾಗಿದ್ದೇನೆ. ಸಾಮಾನ್ಯವಾಗಿ ನಾವು ಪತ್ರಕರ್ತರು
ಗಿಡ ಮರ ಬಳ್ಳಿ ಸಹಿತ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗೋದು ಅಭ್ಯಾಸ, ಅದರಲ್ಲೂ ಹಿರಿಯರನ್ನು ಮಾತಾಡಿಸೋದು ಒಂದು ಅಭ್ಯಾಸ ನನಗೂ ಇದೇ ಅದು. ಆದರೆ ಅದು ಹೇಗೋ ಅಂತಪ್ಪನವರ ಮಾತುಗಳನ್ನು ನೇರವಾಗಿ ಅವರ ಜೊತೆ ಮಾತಾಡುವಂಥ ಸೌಭಾಗ್ಯದಿಂದ ಫಾದರ್ ಅಂತಪ್ಪನವರು ಕನ್ನಡದ ಶ್ರೇಷ್ಠ ಸಾಹಿತಿಗಳು, ಕರ್ನಾಟಕದ ಕ್ರೈಸ್ತರಿಗೆ ಹೋರಾಟವನ್ನು ಮಾಡುವ ನಿಟ್ಟಿನಲ್ಲಿ ಜಾಗೃತಿಗೊಳಿಸಿದಂಥವರು, ಕರ್ನಾಟಕ ಕ್ರೈಸ್ತರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು. ಈ ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮದ ಉಗಮವನ್ನು ಯಾವ ರೀತಿ ಆಯಿತು, ಯಾರ್ಯಾರು ಇದರ ಬಗ್ಗೆ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಗೌರವಿಸಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಕೂಡ ಗೌರವಿಸಿದ್ದಾರೆ. ಅವರು ನಮ್ಮೊಡನೆ ಇಲ್ಲದಿರೋದು ಭಾಳ ನೋವಾಗ್ತದೆ. ಅವರ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳಲಿಕ್ಕೆ ಈ ರಾಜ್ಯದ ರಾಷ್ಟ್ರದ ಜನತೆಗೆ ತಿಳಿಸೋಕ್ಕೋಸ್ಕರ ಇವತ್ತು ಅವರ ಸ್ಮರಣೆಯನ್ನು ಮಾಡಿದ್ದೇವೆ. ಈ ಸ್ಮರಣೆಯಲ್ಲಿ ಹಲವಾರು ಗುರುಗಳು ಮತ್ತು ಶ್ರೇಷ್ಠ ನಾಯಕರುಗಳು, ಶ್ರೇಷ್ಠ ಹೋರಾಟಗಾರರು ಮತ್ತು ಸಾಹಿತಿಗಳು ಬಂದು ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ನಾಗಾಭರಣ ಅಂತವರು ಕೂಡ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ವೆಂಕಟಸುಬ್ಬಯ್ಯನವರು, ಕಮಲಹಂಪನವರು ಮತ್ತು ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಮತ್ತು ಅನೇಕ ಹೋರಾಟಗಾರರು ಸೇರಿ ಇವತ್ತು ಅವರಿಗೆ ಒಂದು ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಕೊಡುಗೆ ಮೊದಲಿಗೆ ನಮ್ಮ ಕ್ರೈಸ್ತರನ್ನ ಜಾಗೃತಿಗೊಳಿಸಿದ್ದು, ಸ್ಥಳೀಯ ಜನರನ್ನ ಜಾಗೃತಿಗೊಳಿಸಿ ಕನ್ನಡಕ್ಕಾಗಿ, ಕನ್ನಡ ಭಾಷೆಗಾಗಿ, ಸಂಸ್ಕೃತಿಗಾಗಿ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಮಾಡಿದಂಥವ್ರು. ಆನಂತರ ಅವರು ಸಾಹಿತ್ಯವನ್ನು ರಚನೆ ಮಾಡಿ ಸಾಹಿತಿಗಳಾಗಿ ನಾವು ದೇಶೀಯ ಕ್ರೈಸ್ತರ ಕೊಡುಗೆ ಎಷ್ಟು ಅನ್ನೋದನ್ನ ತೋರಿಸ್ಬೇಕು ಅನ್ನುವ ಒಂದು ಛಲದಿಂದ ಮಾಡಿದ್ದಾರೆ. ಅನೇಕ ಜನರು ವಿದೇಶಿ ಕ್ರೈಸ್ತರು ನಮ್ಮ ರಾಜ್ಯಕ್ಕೆ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅದೇ ದೇಶೀಯ ಕ್ರೈಸ್ತರು ಸಾಹಿತ್ಯಿಕವಾಗಿ ಕಡಿಮೆ ಇದ್ದಾರೆ, ಅದರಿಂದ ನಾವೆಲ್ಲ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಮಾಡಿದವರು. ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾದಂಥ ಕನ್ನಡದ ಕ್ರೈಸ್ತರ ಸಂತ ಅವರು ಅಂತಪ್ಪನವರು.